ನೀನು ನನ್ನ ಕೈ ಬಿಟ್ರೆ ನನ್ಗೆ ಯಾರೂ ಇಲ್ಲ, ಅನಾಥ ತಪ್ಪಲೆ ಅನ್ಕೊಬಿಡ್ತೀನಿ. ಯಾಕಲ ಹಂಗ ಅನ್ಕೊಂತೀಯ? ನಾನು ಇದನ್ ಕಂಡ್ಲ ನಿನ್ಗೆ. ಅದಕ್ಕೆ ನಿಮ್ ನಂಬ್ಕೊಂಡು ಫೋನ್ ಮಾಡಿದೆ. ಹೇಳು ಏನ್ ಮಾಡ್ಲಿ? ಇಲ್ಲಿಗೆ ಬಂದ್ಬಿಡ್ಲ ಅಪ್ಪಯ್ಯ. ಜೊತೆಗೆ ಯಾರು ಇಲ್ಲ ಕಲ ಅಪ್ಪಯ್ಯ, ಒಬ್ಬನೇ ಇರ ಕಾಯ್ಕಿಲ್ಲ, ಬಂದ್ಬಿಡ್ಲಾ? ಅಲ್ಲ ಮಗ, ನಾನು ಸಾವಿತ್ರಿ ತಾವು ಮಾತಾಡ್ತೀನಿ. ಬಾರ್ಲ ಅಪ್ಪಯ್ಯ. ಏನ್ ಮಗ, ಬರ್ಬೋದಿತ್ತು ಕಣ್ಲ, ಆದ್ರೆ ಇಲ್ಲಿ ಕೆಲ್ಸ ಐತೆ ಕಣ್ಲ, ಹೊಟ್ಟೆ ಪಾಡ ಮಾಡ್ಬೇಕಲ್ವಾ? ಬೇಡ, ಬರ್ಬೇಡ. ಗೊತ್ತಾಯ್ತಕ್ಕಲ್ಲ, ನನಗೆ ಯಾರೂ ಇಲ್ಲ, ನಾನು ಒಬ್ಬ ಹೊಂಟಿ ಪ್ರಪಂಚಾಗೆ ಅಂತ. ಲೇ ಹಂಗಲ್ಲ ಕಣ್ಲ ಮಗ, ಇನ್ನೇನು ಮಾತಾಡ್ಬೇಡ. ಏನೋ ಮಾಡ್ಕೊಂಬಿಟ್ಟವನಲ್ಲ, ಎಡ್ ಬಿಡಂಗೆ. ಬಿಡು ಅಂತ ಹೇಳ್ದಲ್ಲ ಅವನೇ, ಯಾರು ಅಂತ ಹೇಳು, ಬಿಡ್ತೀನಿ. ಕಾಂಚನ ಅಕ್ಕ ನೀವಾ? ಬಿಡಿ ಪ್ಲೀಸ್. ವಾಯ್ಸ್ ಕಂಡು ಹಿಡ್ದಿಲ್ಲ ಅಂತ ಬಿಡ್ತಾ ಇದ್ದೀನಿ. ಹೇ ಯಾರೇ ಅವನು? ನಿನ್ ಕಣ್ ಕಟ್ಟದವನು ಅಂತದೇನಿಲ್ಲಪ್ಪ, ಜಸ್ಟ್ ಫ್ರೆಂಡ್ ಅಷ್ಟೇ. ಓ, ಜಸ್ಟ್ ಫ್ರೆಂಡ್ ಆದವನು ಕಣ್ ಕಟ್ತಾನೆ, ಕಿರ್ಚ್ಕೋತೀನಿ ಅಂದ್ರೆ ಹೆದರ್ಕೋತಾನೆ. ಅವನ ವಿಷಯ ನಿನ್ ಎದುರುಗಡೆ ಮಾತಾಡಿದ್ರೆ ನೀನು ಕೆಂಪ್ಗಾಗ್ತಿದ್ಯಾ? ಹಲೋ ಮೇಡಮ್, ನಾನು ಈ ವಯಸ್ಸನ್ನ ದಾಟೆ ಬಂದಿರೋದು. ಯಾರವನು? ಹೇಳ್ತೀನಿ ಟೈಮ್ ಬಂದಾಗ, ಯಾಕಂದ್ರೆ ನಿಮ್ದು ಲವ್ ಮ್ಯಾರೇಜ್ ಅಲ್ವಾ, ನೀವೇ ನಂಗೆ ಸಪೋರ್ಟ್ ಮಾಡ್ಬೇಕು. ಓಹೋ, ಮ್ಯಾಟ್ರು ಮ್ಯಾರೇಜ್ ವರ್ಗೂ ಬಂದಿದ್ಯಾ? ಅಂಥದ್ದೇನು ಇಲ್ಲಪ್ಪ, ಯಾರಿಗೂ ಹೇಳ್ಬಾರ್ದು. ಯಾರಿಗೂ ಹೇಳಲ್ಲ, ಪ್ರಾಮಿಸ್. ಪ್ರಾಮಿಸ್. ಮಲ್ಲಿ ಯಾವಾಗ ಬಂದ್ರಿ? ನೀನ್ ನೋಡ್ದಲ್ಲ ಆಗ, ಇದೇನೇ ನಿನ್ ಸ್ಥಿತಿ? ಪಾರ್ಕ್ ಹೋಟ್ಲ್ ಅಲ್ಲಿ ಮಾಡ್ಬೇಕಾದ ರೋಮ್ಯಾನ್ಸ್ ನ ಈ ಸಂಸ್ಥಾನದಲ್ಲಿ ಮಾಡ್ತಾ ಇದ್ರಲ್ಲೇ. ನಂದ್ ಬಿಡಿ ಅಕ್ಕ, ಪಾಪ ಸಾವಿತ್ರಿ ಅಕ್ಕ ಹೀಗಾಗುತ್ತೆ ಅಂತ ಅನ್ಕೊಂಡೇ ಇರ್ಲಿಲ್ಲ. ಅಕ್ಕ ತುಂಬಾ ದುಃಖದಲ್ಲಿದಾರ? ಪಾಪ ಸಾವಿತ್ರಿ ಅಕ್ಕಂಗೆ ಇಷ್ಟೊಂದ್ ಕಷ್ಟ ಬರಬಾರ್ದಾಗಿತ್ತು. ಎಂತ ಕಷ್ಟ ಬಂದು ಎದುರಿಸ್ತಾಳೆ ಅಕ್ಕ, ಆದ್ರೆ ಭಾವ ಟರ್ನ್ ಆಗಿರೋದೆ ಅಕ್ಕಂಗ್ ಬೇಜಾರು. ಏನಾಗಿದೆ? ತುಂಬಾ ಬದ್ಲಾಗಿದಾರ ಸತ್ಯ ಭಾವ? ಯಾಕೆ ಕೇಳ್ತೀರಾ? ಅಕ್ಕನ ಮೇಲೆ ಹಾರಾಡೋದನ್ನ ಇಮ್ಯಾಜಿನ್ ಆದ್ರೂ ಮಾಡ್ಕೋತೀರಾ? ಹೇ ಸತ್ಯ ಭಾವನ ನೆವರ್. ಹೇಗಾಯ್ತು ಇದೆಲ್ಲ? ನಿಜ ಹೇಳ, ಎಲ್ಲ ಅಮ್ಮಾಜಿಯಿಂದಾನೆ. ಅದೇನೋ ಅಪ್ಪ, ಎಲ್ಲಾ ಗಂಡಸ್ರಿಗೂ ಅಮ್ಮಾಜಿ ಅಂದ್ರೆ ಅದೇನ್ ಪ್ರೀತಿ, ಗೌರವ, ಭಕ್ತಿ. ಹೌದಾ? ಇನ್ಯಾರ್ಯಾರ್ಗೆ?